ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೋರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ಕೆಪಿ ಎಸ್ ಸಿ ಅವರು ಏನ್ ವಿವಿಧ ಇಲಾಖೆಗಳಲ್ಲಿ ಬಹಳಷ್ಟು ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದಾರೆ ಸೊ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಹುದ್ದೆಗಳನ್ನ ಕರೆದಿದ್ದಾರೆ ಏನು ವಿದ್ಯಾರ್ಥಿ ಇದೆ ಪಠ್ಯಕ್ರಮ ಏನು ಮತ್ತೆ ನೇಮಕಾತಿ ವಿಧಾನ ಯಾವ್ ತರನಾಗಿರುತ್ತೆ ಅಂತ ನಾವು ಡಿಸ್ಕಶನ್ ಮಾಡ್ತಿದಿವಿ ಸೋಡ್ರಿ ಈ ಅಧಿಸೂಚನೆ ಬಂದಿದ್ದು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದಿದೆ ಇಲ್ಲಿ ಗ್ರೂಪ್ ಸಿ ಹುದ್ದೆಗಳು ಉಳಿಕೆ ಮೂಲ ವೃಂದ ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದ ವೃಂದಕ್ಕೆ ಈ ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಇಲ್ಲಿ ಇಲಾಖೆ ಹೆಸರನ್ನು ನೋಡೋದಾದ್ರೆ ನೋಡ್ರಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಕಿರಿಯ ಇಂಜಿನಿಯರ್ ಸಿವಿಲ್ ಎರಡ್ ನೂರ ಹುದ್ದೆಗಳಿವೆ ಅದೇ ತರನಾಗಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ ಜಲಸಂಪನ್ಮೂಲ ಜಲಸಂಪನ್ಮೂಲ ಇಲಾಖೆಯಲ್ಲಿ ನಿರತ ಸೇವೆ ಸಲ್ಲಿಸುತ್ತಿರುವ ನಿರತ ಗ್ರೂಪ್ ಸಿ ಸಿಬ್ಬಂದಿಗಳಿಗೆ ಅಂದ್ರೆ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾರು ಸೇವೆಯನ್ನ ಸಲ್ಲಿಸಿದಾರಲ್ಲ ಅಂತವರಿಗೆ ಐವತ್ನಾಲ್ಕು ಹುದ್ದೆಗಳನ್ನ ಕರೆದಿದ್ದಾರೆ ಅದೇ ತರ ನೋಡ್ರಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಇಪ್ಪತ್ತಾರು ಹುದ್ದೆಗಳು ಅದೇ ತರನಾಗಿ ಆ ಒಂದು ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಸೇವೆ ಸಲ್ಲಿಸುತ್ತಿರುವ ಸೇವಾನಿರತ ಗ್ರೂಪ್ ಸಿ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ನಾಲ್ಕು ಹುದ್ದೆಗಳನ್ನ ಕರೆದಿದ್ದಾರೆ ನೆಕ್ಸ್ಟ್ ನೋಡ್ರಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಏನಪ್ಪಾ ಅಂದ್ರೆ ಸಹಾಯಕ ಗ್ರಂಥಪಾಲ ಹುದ್ದೆಗೆ ಏನಪ್ಪ ಅಂದ್ರೆ ಹದಿಮೂರು ಹುದ್ದೆಗಳನ್ನ ಕರೆದಿದ್ದಾರೆ ಒಟ್ಟು ಮುನ್ನೂರ ಹದಿಮೂರು ಹುದ್ದೆಗಳನ್ನ ಕರೆದಿದ್ದಾರೆ ಹಾಗಾದ್ರೆ ಅರ್ಜಿ ಸಲ್ಲಿಸೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇರುತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಇಪ್ಪತ್ತೆಂಟು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದೇ ತರನ ನೋಡ್ರಿ ನಿನ್ನೆನೆ ಏನ್ ಮಾಡಿದ್ದಾರೆ ಅಂದ್ರೆ ಕಲ್ಯಾಣ ಕರ್ನಾಟಕ ವೃಂದ ಅಥವಾ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಏನಪ್ಪ ಅಂದ್ರೆ ಗ್ರೂಪ್ ಸಿ ಹುದ್ದೆಗಳನ್ನ ನಿಗದಿಪಡಿಸಿದ್ದಾರೆ ಸೊ ಇಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಅಂತರ್ಜ ಅಂತರ್ಜಲ ನಿರ್ದೇಶನಾಲಯದಲ್ಲಿ ಏನಪ್ಪ ಅಂದ್ರೆ ಕಿರಿಯ ಇಂಜಿನಿಯರ್ ಐದು ಹುದ್ದೆಗಳು ಪೌರಾಡಳಿತ ನಿರ್ದೇಶನಾಲಯ ಮಹಾನಗರ ಪಾಲಿಕೆಯಲ್ಲಿನ ನಗರ ಸ್ಥಳೀಯ ಸಂಸ್ಥೆ ಮತ್ತು ಬಿಬಿಎಂಪಿ ಹೊರತುಪಡಿಸಿ ಕಿರಿಯ ಇಂಜಿನಿಯರ್ ಸಿವಿಲ್ ಏಳು ಹುದ್ದೆಗಳು ಪೌರಾಡಳಿತ ನಿರ್ದೇಶನದಲ್ಲಿನ ನಗರ ಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ಕಿರಿಯ ಇಂಜಿನಿಯರ್ ಸಿವಿಲ್ ಎಂಟು ಹುದ್ದೆಗಳು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಿರಿಯ ಎಂಜಿನಿಯರ್ ಇಪ್ಪತ್ತು ಹುದ್ದೆಗಳು ಪೌರಾಡಳಿತ ನಿರ್ದೇಶನಾಲಯ ಮಹಾನಗರ ಪಾಲಿಕೆದಲ್ಲಿನ ನಗರ ಸ್ಥಳೀಯ ಸಂಸ್ಥೆ ಮತ್ತು ಬಿಬಿಎಂಪಿ ಹೊರತುಪಡಿಸಿ ಕಿರಿಯ ಎಂಜಿನಿಯರ್ ಎಲೆಕ್ಟ್ರಿಕಲ್ ಒಂದು ಹುದ್ದೆ ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ನೀರು ಸರಬರ ನೀರು ಸರಬರಾಜುದಾರರು ನಾಲ್ಕು ಹುದ್ದೆಗಳು ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಸಹಾಯಕ ನೀರು ಸರಬ ಸರಬರಾಜುದಾರರು ಐದು ಹುದ್ದೆಗಳು ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಿರಿಯ ಆರೋಗ್ಯ ನಿರೀಕ್ಷಕರು ಇಪ್ಪತ್ತೆಂಟು ಹುದ್ದೆಗಳು ಕಿರಿಯ ಆರೋಗ್ಯ ನಿರೀಕ್ಷಕರು ಎಲ್ಲಂದ್ರೆ ಪೌರಾಡಳಿತ ನಿರ್ದೇಶನಾಲಯ ಮಹಾನಗರ ಪಾಲಿಕೆಯಲ್ಲಿನ ನಗರ ಸ್ಥಳೀಯ ಸಂಸ್ಥೆ ಮತ್ತು ಬಿಬಿಎಂಪಿ ಹೊರತುಪಡಿಸಲಿ ಕಿರಿಯ ಆರೋಗ್ಯ ನಿರೀಕ್ಷಕರು ಹನ್ನೊಂದು ಹುದ್ದೆಗಳು ನೆಕ್ಸ್ಟ್ ಏನಂದ್ರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಸಹಾಯಕ ಗ್ರಂಥ ಪಾಲಕರು ಒಟ್ಟು ಎಂಟು ಹುದ್ದೆಗಳು ಸೊ ನೋಡ್ರಿ ಓವರ್ ಆಲ್ ಆಗಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಏನಪ್ಪ ಅಂದ್ರೆ ತೊಂಬತ್ತೇಳು ಹುದ್ದೆಗಳನ್ನ ಕರೆದಿದ್ದಾರೆ ನೆಕ್ಸ್ಟ್ ನೋಡ್ರಿ ಈ ಎಲ್ಲಾ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಶುಲ್ಕವನ್ನ ನೋಡೋದಾದ್ರೆ ನೋಡ್ರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಪ್ರವರ್ಗ ಟು ಎ ಟೂ ಬಿ ತ್ರೀ ಎ ತ್ರೀ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರುತ್ತೆ ಅದೇ ತರನಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ಕೊಟ್ಟಿರ್ತಾರೆ ಸೊಡ್ರಿ ನೇಮಕಾತಿ ವಿಧಾನವನ್ನ ನಾವು ನೋಡೋದಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಇದು ಗರಿಷ್ಠ ನೂರ ಐವತ್ತು ಅಂಕಗಳಿರುತ್ತೆ ಇದನ್ನ ಇದರಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಐವತ್ತು ಅಂಕಗಳನ್ನ ಪಡೆದುಕೊಳ್ಬೇಕು ಇದು ಜಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ ಅಂದ್ರೆ ನೀವು ಜಸ್ಟ್ ಇಲ್ಲಿ ಪಾಸ್ ಆಗ್ಬೇಕಾಗತ್ತೆ ಇದನ್ನ ಏನ್ ಮಾಡಿರ್ತಾರ ಅಂದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಏನು ಪ್ರಥಮ ಭಾಷೆ ಕನ್ನಡ ಇರುತ್ತಲ್ಲ ಅದ್ರನ್ನ ಒಂದು ಮಾನದಂಡವನ್ನಾಗಿಟ್ಟುಕೊಂಡು ಏನಪ್ಪಾ ಅಂದ್ರೆ ಈ ಒಂದು ಪರೀಕ್ಷೆನ ನಡೆಸ್ತಾರೆ ಇದನ್ನ ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆನ ನಾವು ನೋಡೋದಾದ್ರೆ ನೋಡ್ರಿ ಇಲ್ಲಿ ಎರಡು ಪರೀಕ್ಷೆಗಳಿರುತ್ತೆ ಎರಡು ಪರೀಕ್ಷೆಗಳಿಗೆ ಏನಪ್ಪಾ ಅಂದ್ರೆ ನೂರ್ನೂರು ಅಂಕಗಳಿರುತ್ತೆ ಪ್ರತಿಯೊಂದು ಪರೀಕ್ಷೆಗಳಿಗೆ ಏನಪ್ಪ ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಾಲ್ಕನೇ ಒಂದು ಭಾಗದಷ್ಟು ಅಂಕವನ್ನು ಏನ್ ಮಾಡ್ತಾರೆ ಅಂದ್ರೆ ನೆಗೆಟಿವ್ ಅಂಕವಾಗಿ ಅಥವಾ ನಾವೇನಂತ ಅಂದ್ರೆ ಋಣಾತ್ಮಕ ಅಂಕವಾಗಿ ಇಲ್ಲಿ ನಿಮ್ಗೆ ಇರುತ್ತೆ ಅಂದ್ರೆ ತಪ್ಪು ಉತ್ತರಗಳನ್ನು ಕಟ್ಟರೆ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನ ಇಲ್ಲಿ ಕಡಿತ ಮಾಡ್ತಾರೆ ಹಾಗಾದ್ರೆ ಪಠ್ಯಕ್ರಮ ಏನಿದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಸಾಮಾನ್ಯ ಜ್ಞಾನಕ್ಕೆ ಇಲ್ಲಿ ನಾವು ನೋಡೋದಾದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳಶಾಸ್ತ್ರ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಇದಾದ್ಮೇಲೆ ನೋಡ್ರಿ ಪತ್ರಿಕೆ ಎರಡರಲ್ಲಿ ನಿಮ್ಗೆ ಏನಿರುತ್ತಂದ್ರೆ ಸಾಮಾನ್ಯ ಕನ್ನಡದ ಮೇಲೆ ಮೂವತ್ತೈದು ಅಂಕಗಳನ್ನ ಕೇಳ್ತಾರೆ ಸಾಮಾನ್ಯ ಇಂಗ್ಲೀಷ್ ನಲ್ಲಿ ನಿಮ್ಗೆ ಮೂವತ್ತೈದು ಅಂಕಗಳನ್ನ ಕೇಳ್ತಾರೆ ಕಂಪ್ಯೂಟರ್ ಜ್ಞಾನದ ಮೇಲೆ ನಿಮಗೆ ಮೂವತ್ತು ಅಂಕಗಳನ್ನ ಕೇಳ್ತಾರೆ ಹಾಗಾದ್ರೆ ಪ್ರತಿಯೊಂದು ಹುದ್ದೆಗೆ ಏನು ಕ್ವಾಲಿಫಿಕೇಶನ್ಸ್ ಏನಿದೆ ಈಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ತರನಾಗ್ ಅಂತ ನೋಡಿದ್ವಿ ಈಗ ಕ್ವಾಲಿಫಿಕೇಶನ್ಸ್ ಏನಿದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಫಸ್ಟ್ ಏನಪ್ಪ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದದ ಏನಪ್ಪ ಅಂದ್ರೆ ಕಿರಿಯ ಇಂಜಿನಿಯರ್ ಸಿವಿಲ್ ಎರಡ್ನೂರ ಹದಿನಾರು ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಇಲ್ಲಿ ನಿಮಗೆ ಏನು ವಿದ್ಯಾರ್ಥಿ ಇದೆ ಅಂದ್ರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಪ್ಲೋಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಗ್ರಾಂಟೆಡ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕು ಇಲ್ಲಿ ನಿಮಗೆ ವೇತನ ಶ್ರೇಣಿ ನೋಡ್ರಿ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಇರುತ್ತೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳಿರುತ್ತೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಕಿರಿ ಇಂಜಿನಿಯರ್ ಐವತ್ನಾಲ್ಕು ಹುದ್ದೆಗಳೇನಿದೆ ಅಂದ್ರೆ ಯಾರು ಸೇವಾ ನಿರತ ಅಭ್ಯರ್ಥಿಗಳಿದಾರಲ್ಲ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ ಅಂದ್ರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಇವರು ಕೂಡ ಏನ್ ಮಾಡಿರ್ಬೇಕಂದ್ರೆ ಡಿಪ್ಲೊಮಾನ ಪಾಸ್ ಮಾಡಿರ್ಬೇಕು ಜೊತೆಗೆ ನೋಡ್ರಿ ವಯೋಮಿತಿನ ಏನ್ ಹೇಳ್ತಿದ್ರ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸೇವಾ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳಿಗೆ ಏನ್ ಮಾಡಿರ್ ಅಂದ್ರೆ ಇಲಾಖೆ ಆದೇಶದಂತೆ ನಿಮ್ಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ವಯೋಮಿತಿಯನ್ನ ಕೊಟ್ಟಿರ್ತಾರೆ ನೆಕ್ಸ್ಟ್ ನೋಡ್ರಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದದ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಇಪ್ಪತ್ನಾಲ್ಕು ಹುದ್ದೆಗಳಿದೆಯಲ್ಲಾ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾನ ಪಡೆದಿರ್ಬೇಕು ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಸೋಡ್ರಿ ಕನಿಷ್ಠ ವಯೋಮಿತಿ ಬಂದು ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ನೋಡ್ರಿ ಸಾಮಾನ್ಯ ವರ್ಗದವ್ರಿಗೆ ಮೂವತ್ತೈದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ಪ್ರವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದವ್ರಿಗೆ ನಲ್ವತ್ತು ವರ್ಷಗಳಿರುತ್ತೆ ಇದಾದ್ಮೇಲೆ ನೋಡ್ರಿ ಸೇವಾ ನಿರತ ಅಭ್ಯರ್ಥಿಗಳಿಗೆ ಏನ್ ಮಾಡಿದ್ರ ಅಂದ್ರೆ ಇವರು ಕೂಡ ಏನ್ ಮಾಡಿರ್ಬೇಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನ್ ನಿಮಗೆ ಆದೇಶ ಕೊಟ್ಟಿರ್ತಾರೆ ವಯೋಮಿತಿ ಸಡಿಲಿಕೆ ತಕ್ಕಂತೆ ಆ ವಯೋಮಿತಿಯನ್ನ ನೀವು ಹೊಂದಿರಬೇಕಾಗಿರುತ್ತದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥ ಸಹಾಯಕ ಗ್ರಂಥ ಪಾಲಕ ಹದಿಮೂರು ಹುದ್ದೆಗಳೇನಿದೆಯಲ್ಲ ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಮೂವತ್ತ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಐವತ್ತೆಂಟು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ವಿದ್ಯಾರ್ಥಿ ಏನಿದೆ ಅಂದ್ರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಅಂದ್ರೆ ನೀವು ಲೈಬ್ರರಿ ಸೈನ್ಸ್ ಅಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಅದೇ ತರನ ಕಲ್ಯಾಣ ಕರ್ನಾಟಕಕ್ಕೆ ನೋಡೋದಾದ್ರೆ ಈ ಒಂದು ಪೌರಾಡಳಿತ ನಿರ್ದೇಶನಾಲಯ ನಗರ ಸ್ಥಳೀಯ ಸಂಸ್ಥೆ ಮತ್ತು ಬಿಬಿಎಂಪಿ ಹೊರತುಪಡಿಸಿ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ಏನಿದೆಯಲ್ಲ ಇಲ್ಲಿ ನೀವೇನ್ ಮಾಡಿರ್ಬೇಕಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕಾಗಿರುತ್ತೆ ಅದೇ ತರನ ನೋಡ್ರಿ ನೀರು ಸರಬರಾಜ ಏನಿದಾರಲ್ಲ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಂದ್ರೆ ಇಪ್ಪತ್ತೆರಡು ಸಾವಿರದ ಆರ್ನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ಫಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ನೋಡ್ರಿ ನೀವು ಟಿ ಐ ನ ಮಾಡಿರ್ಬೇಕು ಅದು ಕೂಡ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಅಥವಾ ಫಿಟರ್ ಟ್ರೇಡ್ ಅಲ್ಲಿ ನೀವು ಐ ಟಿ ಐ ಅನ್ನ ಮಾಡಿರ್ಬೇಕು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನೀವು ಅಪ್ರೆಂಟಿಸ್ಶಿಪ್ ಅನ್ನ ಮಾಡಿರ್ಬೇಕು ನ್ಯಾಷನಲ್ ಅಪ್ರೆಂಟಿಶಿಪ್ ಸರ್ಟಿಫಿಕೇಟ್ ಕಡೆಯಿಂದ ಏನಪ್ಪಾ ಅಂದ್ರೆ ಒಂದು ಅಪ್ರೆಂಟಿಶಿಪ್ ಅನ್ನ ಮಾಡಿರ್ಬೇಕು ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಹಾಯಕ ನೀರು ಸರಬರಾಜರು ಸರಬರಾಜುದಾರರು ಇವರಿಗೆ ಪ್ರತಿ ತಿಂಗಳ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ನಾಲ್ಕನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ಏನಪ್ಪ ಅಂದ್ರೆ ಐ ಟಿ ಐಲ್ಲಿ ನೀವೇನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಅಥವಾ ಫಿಟ್ರಿ ಟ್ರೇಡ್ ಅಲ್ಲಿ ಪಾಸ್ ಆಗಿರ್ಬೇಕು ಸೊ ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಇದಾದ್ಮೇಲೆ ನೋಡ್ರಿ ಕಿರಿಯ ಆರೋಗ್ಯ ನಿರೀಕ್ಷರ ಏನಿದೆಯಲ್ಲ ಇವರಿಗೆ ಪ್ರತಿ ತಿಂಗಳ ಸ್ಯಾಲ್ರಿ ಇಪ್ಪತ್ತ್ ಮೂರು ಸಾವಿರದ ಐದ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇಲ್ಲಿ ಕೂಡ ಏನ್ ಹೇಳ್ತಿದ್ರು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ನೋಡ್ರಿ ಮೂರ್ ವರ್ಷ ಡಿಪ್ಲೊಮಾ ಕೋರ್ಸ್ ಅನ್ನ ನೀವು ಯಾವ್ದ್ರಲ್ಲಿ ಮುಗಿಸಿರ್ಬೇಕಂದ್ರೆ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರೊಳಗೆ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಮೂರ್ ವರ್ಷ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರ್ಬೇಕು ಅಥವಾ ನೀವೇನ್ ಮಾಡಿರ್ಬೇಕಂದ್ರೆ ಪಿ ಯು ಸಿ ಪಾಸ್ ಆಗಿರ್ಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಡಿಪ್ಲೊಮಾ ಏನಿದೆ ಯಾವ್ದ್ರಲ್ಲಿ ಮಾಡಿರ್ಬೇಕಂದ್ರೆ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಿ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರ್ಬೇಕು ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಅದ್ರ ಜೊತೆಗೆ ಏನ್ ಮಾಡಿರ್ಬೇಕಂದ್ರೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಲ್ಲಿ ಡಿಪ್ಲೊಮಾನ ಮುಗಿಸಿರ್ಬೇಕು ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಅಂದ್ರೆ ಒಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ಮೇಲೆ ನೀವು ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಮಾಡಿರಬೇಕು ಅಥವಾ ಯು ಸಿ ಪಾಸ್ ಆದ್ಮೇಲೆ ಆದ್ರೂ ನೀವು ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಿ ಡಿಪ್ಲೊಮಾನ ಪಡೆದಿರ್ಬೇಕು ಅಂತ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಇದಾದ್ಮೇಲೆ ನೋಡ್ರಿ ಕಿರಿಯ ಆರೋಗ್ಯ ನಿರೀಕ್ಷಕರಿಗೂ ಕೂಡ ಏನಿದೆ ಅಂದ್ರೆ ಕ್ವಾಲಿಫಿಕೇಶನ್ಸ್ ಅನ್ನ ನೋಡೋಣ ಇಲ್ಲಿ ನೋಡ್ರಿ ನೀವು ಫಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ನೋಡ್ರಿ ನೀವು ಮೂರು ವರ್ಷ ಏನಪ್ಪ ಅಂದ್ರೆ ಈ ಡಿಪ್ಲೊಮಾನ ಯಾವ್ದ್ರಲ್ಲಿ ಕಂಪ್ಲೀಟ್ ಮಾಡಿರ್ಬೇಕಂದ್ರೆ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು ಇನ್ ಕೇಸ್ ನೀವು ಯು ಸಿ ಪಾಸ್ ಆಗಿದ್ರು ಸಹ ಏನಪ್ಪಾ ಅಂದ್ರೆ ಮೂರು ವರ್ಷ ಡಿಪ್ ಎರಡು ವರ್ಷ ಡಿಪ್ಲೊಮಾನ ಯಾವ್ದ್ರಲ್ಲಿ ಕಂಪ್ಲೀಟ್ ಮಾಡಿರ್ಬೇಕಂದ್ರೆ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು ಇವರಿಗೆ ಪ್ರತಿ ತಿಂಗಳ ಸ್ಯಾಲರಿ ಇಪ್ಪತ್ತ್ ಮೂರ್ ಸಾವಿರದ ಐನೂರು ರೂಪಾಯಿಂದ ನಲವತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇರ್ತದೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾರ್ವಜನಿಕ ಇಲಾಖೆಯಲ್ಲಿ ಸಹಾಯಕ ಗ್ರಂಥ ಪಾಲಕ ಏನಿದೆ ಅಲ್ಲ ಎಂಟು ಹುದ್ದೆಗಳು ಇಲ್ಲಿ ಕೂಡ ನೀವೇನ್ ಮಾಡಿರ್ಬೇಕಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ ಲೈಬ್ರರಿ ಸೈನ್ಸ್ ಅಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕಾಗತ್ತೆ ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಅದೇ ತರ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳಿವೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಪಿ ಎಸ್ ಸಿ ಅವರು ನೋಡ್ರಿ ನಿನ್ನೆ ಇನ್ನೊಂದಿಷ್ಟು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊಡಿಸಿದಾರೆ ಸೊ ಯಾವ ಯಾವ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊಡಿಸಿದ್ದಾರೆ ಅಂತ ನಾವು ನೋಡೋಣ ಫಸ್ಟ್ ಏನಪ್ಪ ಅಂದ್ರೆ ಉಳಿಕೆ ಮೂಲ ವೃಂದದಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಅಧಿಸೂಚನೆ ಹೊಡಿಸಿದರೆ ಅದರಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಐವತ್ತು ಹುದ್ದೆಗಳು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಗ್ರಂಥ ಪಾಲಕ ಹತ್ತು ಹುದ್ದೆಗಳಿದೆ ಸುಡ್ರಿ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಬಂದು ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಲ್ಕ ಪಾವತಿ ಮಾಡಲು ಕೂಡ ಕೊನೆಯ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದೇ ತರ ನೋಡ್ರಿ ಕಲ್ಯಾಣ ಕರ್ನಾಟಕ ವೃಂದ ಅಥವಾ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ನೋಡಿದ್ರೆ ಇಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹದಿಮೂರು ಹುದ್ದೆಗಳಿವೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥ ಪಾಲಕ ಹುದ್ದೆಗಳು ಮೂರು ಹುದ್ದೆಗಳಿದೆ ಸೊಡ್ರಿ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಇಪ್ಪತ್ತೊಂಬತ್ತು ಇರುತ್ತೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಡ್ ಆಗದೇನಪ್ಪ ಅಂದ್ರೆ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಕಕ್ಕೆ ಮುಗಿಯತ್ತೆ ಸೊ ಹಾಗಾದ್ರೆ ಶುಲ್ಕವನ್ನ ನೋಡಿದ್ರೆ ನೋಡ್ರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇದೆ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರುತ್ತೆ ಜೊತೆಗೆ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ಕೊಡಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನ ನೋಡೋದಾದ್ರೆ ಫಸ್ಟ್ ನಿಮಗೆ ಕಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಸೊ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ನೂರ ಐವತ್ತು ಅಂಕಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅದರಲ್ಲಿ ಐವತ್ತು ಅಂಕಗಳನ್ನ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಆ ಪರೀಕ್ಷೆನ ಪಾಸ್ ಆಗ್ಬೇಕು ಜೊತೆಗೆ ನೋಡ್ರಿ ಅದೇನಾಗಿರುತ್ತೆ ಅಂದ್ರೆ ಜಸ್ಟ್ ಪಾಸಿಂಗ್ ಇರುತ್ತೆ ನೂರ ಐವತ್ತರಲ್ಲಿ ನೀವು ಐವತ್ತು ಅಂಕಗಳನ್ನ ಪಡಬೇಕಾಗುತ್ತೆ ಈ ಒಂದು ಪತ್ರಿಕೆಯನ್ನ ಏನು ಪ್ರಥಮ ಭಾಷೆ ಕನ್ನಡ ಇದೆ ಎಸ್ ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನ ಮಾನದಂಡವನ್ನಾಗಿಟ್ಟುಕೊಂಡು ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಒಂದು ಪರೀಕ್ಷೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನ ನೋಡೋದಾದ್ರೆ ಇಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಎರಡು ಪತ್ರಿಕೆಗಳಿಗೆ ಏನಪ್ಪ ಅಂದ್ರೆ ಗರಿಷ್ಠ ಅಂಕಗಳನ್ನ ನೋಡೋದಾದ್ರೆ ನೂರು ಅಂಕಗಳಿರುತ್ತೆ ನೂರು ನೂರು ಪ್ರಶ್ನೆಗಳನ್ನ ಕೇಳಿರ್ತಾರೆ ಜೊತೆಗೆ ನೋಡ್ರಿ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಈ ತಪ್ಪು ಉತ್ತರಕ್ಕೆ ಏನಾಗತ್ತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಆ ಪ್ರಶ್ನೆಗೆ ಎಷ್ಟು ಅಂಕ ಇರುತ್ತಲ್ಲ ಅದ್ರ ನಾಲ್ಕನೇ ಒಂದು ಭಾಗದಷ್ಟು ಏನ್ ಮಾಡ್ತಾರಂದ್ರೆ ಋಣಾತ್ಮಕ ಅಂಕಗಳನ್ನಾಗಿ ಕಡಿತವನ್ನ ಮಾಡ್ತಾರೆ ನೋಡ್ರಿ ಫಸ್ಟ್ ಇಲ್ಲಿ ನಾವು ಪಠ್ಯಕ್ರಮವನ್ನ ನೋಡೋದಾದ್ರೆ ಆ ಸಾಮಾನ್ಯ ಜ್ಞಾನದ ಪಠ್ಯಕ್ರಮ ಈ ತರನಾಗಿದೆ ನೋಡ್ರಿ ಇಲ್ಲಿ ಗರಿಷ್ಠ ಅಂಕಗಳು ನೂರಿದೆ ಅವಧಿ ಬಂದು ಒಂದೂವರೆ ಗಂಟೆ ಇದೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳ ಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸಿ ಮಟ್ಟದ್ದು ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕ ಅರ್ಥವ್ಯವಸ್ಥೆ ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತು ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಪತ್ರಿಕೆ ಎರಡನ್ನ ನೋಡೋದಾದ್ರೆ ನೋಡ್ರಿ ಗರಿಷ್ಠ ಅಂಕಗಳು ನೂರ್ ಇರುತ್ತೆ ಅವಧಿ ಎರಡು ಗಂಟೆ ಇರುತ್ತೆ ಸಾಮಾನ್ಯ ಕನ್ನಡದ ಮೇಲೆ ಮೂವತ್ತೈದು ಅಂಕಗಳನ್ನು ಕೇಳ್ತಾರೆ ಸಾಮಾನ್ಯ ಇಂಗ್ಲಿಷ್ ಮೇಲೆ ಮೂವತ್ತೈದು ಅಂಕಗಳನ್ನು ಕೇಳ್ತಾರೆ ಕಂಪ್ಯೂಟರ್ ಜ್ಞಾನದ ಮೇಲೆ ನಿಮ್ಗೆ ಮೂವತ್ತು ಅಂಕಗಳನ್ನ ಕೇಳ್ತಾರೆ ಸೊ ಶೈಕ್ಷಣಿಕ ವಿದ್ಯಾರ್ಥೆಯನ್ನ ನಾವು ಇಲ್ಲಿ ನೋಡೋದಾದ್ರೆ ನೋಡ್ರಿ ಫಸ್ಟ್ ಏನಪ್ಪಾ ಅಂದ್ರೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಏನೇನಪ್ಪಾ ಅಂದ್ರೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗಳಿಗೆ ನೋಡ್ರಿ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ ಮೂವತ್ಮೂರ್ ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿಂದ ಅರ್ವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಇಲ್ಲಿ ವಿದ್ಯಾರ್ಥಿ ಏನಿದೆ ಅಂದ್ರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎನಿ ಬ್ರಾಂಚ್ ಆಫ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂದ್ರೆ ನೋಡ್ರಿ ನೀವು ಒಂದು ವಿಜ್ಞಾನದ ಪದವೀಧರ ಆಗಿರಬೇಕು ಅಥವಾ ಕಾಮರ್ಸ್ ಅಲ್ಲಿ ಬಿ ಕಾಮ್ ಮಾಡಿರಬೇಕು ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆದ್ರೂ ಮಾಡಿರಬೇಕು ಅಥವಾ ನೀವು ಇಂಜಿನಿಯರಿಂಗ್ ಅಲ್ಲಿ ಯಾವುದೇ ಬ್ರಾಂಚ್ ಅಲ್ಲಿ ಅಂದ್ರೆ ಬಿಟ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಯಾವುದೇ ಒಂದು ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿನ ಗ್ರಂಥ ಪಾಲಕ ಹತ್ತು ಹುದ್ದೆಗಳೇನಿದೆಯಲ್ಲ ಇಲ್ಲಿ ಪ್ರತಿ ತಿಂಗಳ ಸ್ಯಾಲರಿ ನೋಡ್ರಿ ಮೂವತ್ತೇಳು ಸಾವಿರದ ಒಂಬೈನೂರ ರೂಪಾಯಿ ಎಪ್ಪತ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆಫ್ ಎನಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಬೈ ಲಾ ಇನ್ ಇಂಡಿಯಾ ಅಂದ್ರೆ ನೀವು ಲೈಬ್ರರಿ ಸೈನ್ಸ್ ಅಲ್ಲಿ ಏನ್ ಮಾಡಿರ್ಬೇಕಾ ಅಂದ್ರೆ ಪದವಿಯನ್ನ ಪಡೆದಿರ್ಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಅಧಿಸೂಚನೆಯನ್ನ ಕೆ ಪಿ ಎಸ್ ಸಿ ಅವರು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೊಡೆಸಿದಾರೆ ಸೊ ಇದು ಯಾವ್ದಪ್ಪ ಅಂದ್ರೆ ಮೋಟಾರು ವಾಹನ ನಿರೀಕ್ಷಕರು ಉಳಿಕೆ ಮೂಲ ವೃಂದದಲ್ಲಿ ನೋಡ್ರಿ ನಿಮಗೆ ಎಪ್ಪತ್ತು ಹುದ್ದೆಗಳಿದೆ ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಅದೇ ಒಂದು ಹುದ್ದೆನ ನಾವು ನೋಡ್ರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೋಡೋದಾದ್ರೆ ಮೋಟಾರು ವಾಹನ ನಿರೀಕ್ಷಕರು ಒಟ್ಟು ಆರು ಹುದ್ದೆಗಳಿವೆ ಇಲ್ಲೂ ಕೂಡ ಅರ್ಜಿ ಸಲ್ಲಿಸಲು ಮತ್ತು ಅರ್ಜಿ ಸಲ್ಲಿಸಲು ಮತ್ತೆ ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆಯಲ್ಲ ಅವು ಎರಡೂ ಕೂಡ ಏನಾಗಿದೆ ಅಂದ್ರೆ ಸೇಮ್ ಆಗಿದೆ ಪ್ರಾರಂಭಿಕ ದಿನಾಂಕ ಮತ್ತೆ ಕೊನೆಯ ದಿನಾಂಕ ಎರಡೂ ಕೂಡ ಒಂದೇ ಆಗಿದೆ ಶುಲ್ಕ ನೋಡ್ರಿ ಸಾಮಾನ್ಯ ವರ್ಗದವರಿಗೆ ಆರ್ನೂರು ರೂಪಾಯಿ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮುನ್ನೂರು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರುತ್ತೆ ಸೊ ಇಲ್ಲೂ ಕೂಡ ನಿಮಗೆ ಫಸ್ಟ್ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಅದನ್ನ ಪಾಸ್ ಆಗ್ಬೇಕು ಅದಾದ್ಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆನ ನೋಡೋದಾದ್ರೆ ಎರಡು ಪತ್ರಿಕೆಗಳಿರುತ್ತೆ ಎರಡು ಪತ್ರಿಕೆಯಲ್ಲಿ ನಿಮ್ಗೆ ನೂರು ಅಂಕಗಳನ್ನ ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಏನಪ್ಪಾ ಅಂದ್ರೆ ಒಂದ್ ಮಾರ್ಕ್ಸ್ ಇರುತ್ತೆ ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರವನ್ನ ಕೊಟ್ರೆ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸ್ತಾ ಹೋಗ್ತಾರೆ ಸೊ ಹಾಗಾದ್ರೆ ಪಠ್ಯಕ್ರಮವನ್ನ ನೋಡೋದಾದ್ರೆ ನೋಡ್ರಿ ಸಾಮಾನ್ಯ ಜ್ಞಾನದಲ್ಲಿ ಏನ್ ಪಠ್ಯಕ್ರಮ ಇದೆ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಇದು ಸಾಮಾನ್ಯ ಜ್ಞಾನದಲ್ಲಿ ಕೇಳುವಂತಹ ಪಠ್ಯಕ್ರಮ ಪತ್ರಿಕೆ ಎರಡರಲ್ಲಿ ನೋಡ್ರಿ ನಿಮ್ಗೆ ಸಾಮಾನ್ಯ ಕನ್ನಡದ ಮೇಲೆ ಮೂವತ್ತೈದು ಅಂಕಗಳನ್ನು ಕೇಳ್ತಾರೆ ಸಾಮಾನ್ಯ ಇಂಗ್ಲೀಷ್ ಮೇಲೆ ಮೂವತ್ತೈದು ಅಂಕಗಳನ್ನು ಕೇಳ್ತಾರೆ ಕಂಪ್ಯೂಟರ್ ಜ್ಞಾನದ ಮೇಲೆ ನಿಮಗೆ ಮೂವತ್ತು ಅಂಕಗಳನ್ನು ಕೇಳ್ತಾರೆ ಇಲ್ಲಿ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ನೂರು ಅಂಕಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಹಾಗಾದ್ರೆ ಕ್ವಾಲಿಫಿಕೇಶನ್ಸ್ ನಾವು ನೋಡೋದಾದ್ರೆ ಮೋಟಾರು ವಾಹನ ನಿರೀಕ್ಷಕರಿಗೆ ಏನ್ ಕ್ವಾಲಿಫಿಕೇಶನ್ಸ್ ಇದೆ ಅಂತ ನೋಡೋದಾದ್ರೆ ಅದ್ರ ಜೊತೆಗೆ ನೋಡ್ರಿ ಫಸ್ಟ್ ವೇತನ ಶ್ರೇಣಿ ನೋಡ್ಬಿಡೋಣ ಇವರಿಗೆ ವೇತನ ಶ್ರೇಣಿ ಏನಪ್ಪ ಅಂದ್ರೆ ಮೂವತ್ತ್ ಮೂರು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಇರುತ್ತೆ ಕ್ವಾಲಿಫಿಕೇಷನ್ಸ್ ಅನ್ನ ನೋಡೋದಾದ್ರೆ ನೋಡ್ರಿ

ಆರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಫ್ರಾಮ್ ಯೂನಿವರ್ಸಿಟಾಬ್ಲಿಷ್ ಬೈ ಲಾ ಅಂದ್ರೆ ನೋಡ್ರಿ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ಪದವಿಯನ್ನ ಪಡೆದಿದ್ರು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಹೋಲ್ಡಿಂಗ್ ಡ್ರೈವಿಂಗ್ ಲೈಸೆನ್ಸ್ ಅಥರೈಸ್ಡ್ ಟು ಡ್ರೈವ್ ಮೋಟಾರ್ ಸೈಕಲ್ ವಿತ್ ಗೇರ್ ಅಂಡ್ ಲೈಟ್ ಮೋಟಾರ್ ವೆಹಿಕಲ್ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ಲೈಟ್ ಮೋಟಾರ್ ವೆಹಿಕಲ್ ಮತ್ತೆ ಈ ಗೇರ್ ಕಾರ್ಡ್ ಇದನಪ್ಪ ಅಂದ್ರೆ ಓಡಿಸೋ ಲೈಸೆನ್ಸ್ ನಿಮ್ ಕಡೆ ಇರಬೇಕಾಗತ್ತೆ ಜೊತೆಗೆ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇದೆ ಪುರುಷರಿಗೆ ನೋಡೋದಾದ್ರೆ ಹೈಟ್ ಎಷ್ಟಪ್ಪ ಅಂದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಚೆಸ್ಟ್ ಗರ್ತ್ ಇರಬೇಕಂದ್ರೆ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ಸ್ ಇರಬೇಕು ಸೊ ಮಿನಿಮಮ್ ಎಕ್ಸ್ಪೆನ್ಶನ್ ಏನ್ ಫೈವ್ ಸೆಂಟಿಮೀಟರ್ಸ್ ಇರಬೇಕು ಅದೇ ತರ ಮಹಿಳೆಯರಿಗೆ ನೋಡಿದ್ರೆ ನೋಡ್ರಿ ಹೈಟ್ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ವೇಟ್ ಕೆ ಕೆಜಿ ಇರಬೇಕು ಆಮೇಲೆ ಕೆಲವೊಂದಿಷ್ಟು ವಿಷನ್ ಸ್ಟ್ಯಾಂಡರ್ಡ್ಸ್ ಅನ್ನ ಕೊಟ್ಟಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇದು ಏನಪ್ಪಾ ಅಂದ್ರೆ ಕೆ ಪಿ ಎಸ್ ಸಿ ಅವರು ಪ್ರಕಟಿಸಿದಂತ ವಿವಿಧ ಅಧಿಸೂಚನೆ ಬಗ್ಗೆ ಇರುವಂತ ಮಾಹಿತಿ ಇದೇ ತರ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ಕೊಡ್ತಿರ್ತೀವಿ అవివరూ నోడ్తాయి క్లాసిక్ ఎడ్యుకేషన్ యూట్యూబ్ ఛానల్ థ్యాంక్ యూ